ರಾಜಧಾನಿ ಸುದ್ದಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ನೀವು ನೋಡ್ತಾ ಇದ್ದೀರಾ ರಾಜಧಾನಿ ಸುದ್ದಿ. ಇದು ಸತ್ಯ ಶೋಧನೆಯ ಪಯಣ. ಇವತ್ತಿನ ಪ್ರಸ್ತುತ ಚರ್ಚೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾರಿಗೆ ಮಣೆ ಆಗ್ತಾ ಇದೆ, ನಿಜಕ್ಕೂ ಕಲಾವಿದರನ್ನ ಕೈ ಹಿಡಿಯೋ ಕೆಲಸ ಮಾಡ್ತಾ ಇದೆಯಾ ಅಥವಾ ಕಲಾವಿದರನ್ನ ಕಡೆಗಣಿಸ್ತಿದೆಯಾ ಅನ್ನುವಂಥ ಒಂದು ಅನುಮಾನ, ಆರೋಪ ಮತ್ತು ಆತಂಕ ಎದುರಾಗ್ತಿರುವಂಥ ಸಂದರ್ಭದಲ್ಲಿ ಕೋವಿಡ್ ಪ್ಯಾಂಡಮಿಕ್ ಎಲ್ಲೆಡೆ ಆವರಿಸಿ ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಿರುವಂಥ ಪರಿಸ್ಥಿತಿಯಲ್ಲಿ ಕಲಾವಿದರು ಕೂಡ ಬದುಕನ್ನು ನಿರ್ವಹಣೆ ಮಾಡೋದಕ್ಕೆ ತುಂಬ ಪ್ರಯಾಸ ಪಡ್ತಾ ಇದ್ದಾರೆ. ಕಲಾವಿದರಿಗೆ ಅವಕಾಶಗಳನ್ನು ಹೆಚ್ಚು ಕೊಟ್ಟಷ್ಟು ಅವರಿಗೆ ಬದುಕನ್ನು ಕಂಡುಕೊಳ್ಳೋದಕ್ಕೆ, ಅವರ ಕಲೆಯನ್ನು ಅಭಿವ್ಯಕ್ತಪಡಿಸೋದಕ್ಕೆ ಅವಕಾಶ ಆಗುತ್ತೆ. ಆದರೆ ಕೋವಿಡ್ ಬಂದ ನಂತರದಲ್ಲಿ ಎಷ್ಟೋ ಕಲಾವಿದರ ಬದುಕು ಮೂರಾಬಟ್ಟೆ ಆಯಿತು. ತುಂಬ ಸಂಕಷ್ಟದಲ್ಲಿದ್ದಾರೆ. ಯಾಕೆಂದರೆ ಕಲಾವಿದರ ಒಂದು ವಿಭಾಗಗಳೇ ಬೇರೆ ಬೇರೆ ಇದ್ದಾವೆ. ರಂಗ ಕಲಾವಿದರಿದ್ದಾರೆ, ನೃತ್ಯ ಕಲಾವಿದರಿದ್ದಾರೆ, ಹೀಗೆ ಬೇರೆ ಬೇರೆ ಕಲಾವಿದರ ಬದುಕನ್ನು ಮತ್ತೆ ಕಟ್ಟಿಕೊಡುವ, ಅವರಿಗೊಂದು ಭರವಸೆ ಮೂಡಿಸುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕಾಗಿತ್ತು. ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದೆಯೇ ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ನಾವು ಈ ಒಂದು ಪರಿಸ್ಥಿತಿಯಲ್ಲಿ, ಕೆಟ್ಟ ಪರಿಸ್ಥಿತಿಯಲ್ಲಿ ಕಲಾವಿದರಿಗೆ ಒಂದು 3,000 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಅಂತೇಳಿ ಹೇಳಿದರು. ಬಿಡಿಗಾಸನೂ ಇಲ್ಲದೆ ಜೀವನ ನಿರ್ವಹಣೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿರುವಂಥ ಸಂದರ್ಭದಲ್ಲಿ, ಯಾಕೆಂದರೆ ಕೆಲಸ ಇಲ್ಲ. ಕಲಾವಿದರು ಯಾವತ್ತೂ ಸ್ವಾಭಿಮಾನಿಗಳಾಗಿರೋದಕ್ಕೆ ಬಯಸ್ತಾರೆ, ಆದರೆ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅವರ ಕಲೆಯನ್ನು ಪ್ರಚುರಪಡಿಸೋದಕ್ಕೆ ಅವಕಾಶಗಳೇ ಇಲ್ಲ, ವೇದಿಕೆ ಇಲ್ಲ ಅಂತ ಅನ್ನೋದಾದಾಗ ಸಹಜವಾಗಿಯೇ ಅವರ ಕೈ ಕಟ್ಟಾಗ್ತಂಗೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಕಲಾವಿದರನ್ನ ಕೈ ಹಿಡಿತೀವಿ, ಕಲಾವಿದರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ 3,000 ರೂಪಾಯಿ ಕೊಡ್ತೀವಿ. 3,000 ರೂಪಾಯಿ ಏನಕ್ಕೂ ಆಗಲ್ಲ. 3,000 ರೂಪಾಯಿ ಏನಕ್ಕೆ ಬೇಕಾ, ಏನಕ್ಕಾಗುತ್ತೆ, ಏನು ತೆಗೆದುಕೊಳ್ಬೋದು 3,000 ರೂಪಾಯಲ್ಲಿ ಅನ್ನೋದನ್ನು ಸರ್ಕಾರವೇ ಯೋಚನೆ ಮಾಡಬೇಕು. ಯಾವುದೇ ಒಂದು ರಾಜ್ಯದ ಒಂದು ಘನತೆ ಹೆಚ್ಚಾಗೋದು ಆಯಾ ಕಲಾವಿದರ, ಆಯಾ ಕಲಾವಿದರನ್ನ ಹೇಗೆ ನಡೆಸ್ಕೊಳ್ತೀವಿ ಮತ್ತು ಅವ್ರನ್ನ ಹೇಗೆ ಗೌರವಿಸ್ತೀವಿ, ಕಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಸಹಾಯ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನಾವು ಹೇಗೆ ಕಲಾವಿದರನ್ನ ಗೌರವಿಸ್ತೀವಿ ಅನ್ನೋದು ಇಂಥ ಸಂದರ್ಭದಲ್ಲಿ ಸಾಬೀತಾಗಬೇಕಾಗಿದೆ ಅನ್ನುವಂಥದ್ದು. ಇದೀಗ ಕನ್ನಡ ಸಂಸ್ಕೃತಿ ಇಲಾಖೆ 3,000 ಕೊಡ್ತೀನಿ ಅಂತೇಳಿ ಹೇಳಿದೆ. ಇಲ್ಲಿ ಒಂದು ವಿವೇಚನೆಯನ್ನು, ಒಂದು ದೊಡ್ಡ ಸ್ಥಿತಿಯನ್ನು ಮಾಡಬೇಕಾಗಿದೆ. ಏನು ಅಂದರೆ, ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಯಾರಿಗೆ ಮನೆಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ, ಯಾರಿಗೆ ಹಣದ ಅಗತ್ಯತೆ ಇದೆ, ಅಂಥವರು ಅರ್ಜಿ ಹಾಕಿದಾಗ ಮೊದಲ ಆದ್ಯತೆ ಅವ್ರಿಗೆ ಕೊಡಬೇಕು, ಅಂಥವ್ರಿಗೆ ಸಹಾಯ ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕಲಾವಿದರಲ್ಲೇ ಒಂದಷ್ಟು ಬಲಿತವರು, ಸಬಲರು ಇದ್ದೇ ಇರ್ತಾರೆ. ಅವರು ಕೂಡ, ನಾನು ಕಲಾವಿದ, ನೀವು ಕಲಾವಿದರು ನಿಜ, ಆದರೆ ನಿಮಗಿಂತಲೂ ಕಷ್ಟದಲ್ಲಿರುವಂಥ ಕಲಾವಿದನ ಕೈ ಹಿಡಿಯಬೇಕಲ್ವಾ. ಅವನ ಪಾಲಿನ ಅನ್ನವನ್ನು ನೀವು ಕಿತ್ಕೊಂಡ್ರೆ ನೀವು ಕಲೆಯನ್ನು ಆರಾಧನೆ ಮಾಡೋದು ಇದಾ, ಕಲೆಯನ್ನು ಗೌರವಿಸೋದು ಇದಾ, ಕಲಾವಿದರನ್ನ ನೋಡುವ ರೀತಿ ಇದಾ ಅನ್ನೋ ಪ್ರಶ್ನೆ ಬರುತ್ತೆ. ಆಮೇಲೆ ಕಲಾವಿದರನ್ನ ಆಯ್ಕೆ, ಯಾರು ಕಲಾವಿದರು ಅಂತೇಳಿ ಆಯ್ಕೆ ಮಾಡೋದಕ್ಕೆ ನೀವು ಒಂದು ಸಮಿತಿಯನ್ನು ಮಾಡಿದೆಯಂತೆ. ಆ ಸಮಿತಿಯಲ್ಲಿ ಯಾರು ಅವ್ರನ್ನ ಕಲಾವಿದರು ಅಂತೇಳಿ ಐಡೆಂಟಿಫೈ ಮಾಡೋಕ್ಕೆ ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ, ಆಮೇಲೆ ಅವರ ಒಲವು ನಿಲುವುಗಳೇನು. ಓ, ನನ್ನ ಜಾತಿಯ ಕಲಾವಿದರನ್ನ ಮಾತ್ರ ನಾನು ಗೌರವಿಸ್ತೀನಿ, ಅಥವಾ ನನ್ನ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವಂಥವ್ರು ಮಾತ್ರ ನಾನು ಗೌರವಿಸ್ತೀನಿ, ಅಥವಾ ಅವ್ರಿಗೆ ಅವಕಾಶ ಕೊಡ್ತೀನಿ ಅನ್ನೋ ಥರದಲ್ಲಾದರೆ ಕಷ್ಟ ಅಲ್ವಾ. ಇದು ಒಂದು ಮಾನವೀಯ ನೆಲೆಯಲ್ಲಿ ಕಲಾವಿದರನ್ನ ಗೌರವಿಸುವ ಮತ್ತು ಗುರುತಿಸುವ ಕೆಲಸ ಆಗಬೇಕು. ಮತ್ತು ಯಾರಿಗೆ, ಯಾರು ತುಂಬ ಕಷ್ಟದಲ್ಲಿದ್ದಾರೆ, ಕೆಳಹಂತದಲ್ಲಿದ್ದಾರೆ, ಯಾರಿಗೆ ತುಂಬ ಜರೂರಾಗಿ ಸಹಾಯ ಬೇಕಾಗಿದೆ, ಅಂಥವ್ರನ್ನ ಗುರುತಿಸಿ ಅವರಿಗೆ ಸಹಾಯ ಮಾಡುವಂಥದ್ದಾಗಬೇಕು. ತುಂಬ ಸೆಟಲ್ ಆಗಿರುವಂಥ, ಅಗತ್ಯವೇ ಪರಿಹಾರ ಅಗತ್ಯವೇ ಇಲ್ದಿರುವಂಥವ್ರಿಗೆಲ್ಲ ನೀವು ಪರಿಹಾರ ಕೊಟ್ಟರೆ, ಅಥವಾ ಅಂಥವ್ರು ನನಗೆ ಕೊಡಿ ಅಂತೇಳಿ ನೀವು ನಿಮಗೆ ಬೇಕಾದವ್ರಿಗೆ ನಿಮ್ಮ ಪಟಾಲಮ್ಗೆಲ್ಲ ಕೊಡ್ಸ್ಕೊಳ್ತಾ ಹೋದರೆ ತುಂಬ ಕಷ್ಟದಲ್ಲಿರುವಂಥ ಕಲಾವಿದರು ಏನು ಮಾಡಬೇಕು, ಅವ್ರ ಗತಿ ಏನು ಯೋಚನೆ ಮಾಡಬೇಕಾಗಿದೆ. ಸರ್ಕಾರಗಳು ಮತ್ತು ಕಲಾವಿದರುಗಳು ಮತ್ತು ಕಲಾವಿದರನ್ನ ಆಯ್ಕೆ ಮಾಡುವಂಥ ಒಂದು ಸಮಿತಿಗಳನ್ನು ನೇಮಕ ಮಾಡಿರ್ತೀರಿ, ಅಥವಾ ನೀವು ಆ ಕಲಾವಿದರನ್ನ ಪರಿಗಣಿಸೋದಕ್ಕೆ ಏನು ಮಾನದಂಡಗಳನ್ನು ಮಾಡಿರ್ತೀರಲ್ಲ, ಅದನ್ನೆಲ್ಲವೂ ಕೂಡ ನೀವು ಒಂದು ಪುನರಾವಲೋಕನ ಮಾಡಬೇಕಾಗಿದೆ ಅಂತ ನಮಗಾದರೂ ಅನಿಸುತ್ತೆ. ಎಸ್, ಕಲಾವಿದರ ಸಂಕಷ್ಟ, ಕಲಾವಿದರನ್ನು ಹೇಗೆ ಸರ್ಕಾರ ಪರಿಗಣಿಸಬೇಕು, ಮತ್ತು ಕಲಾವಿದರನ್ನ ಹೇಗೆ ನೋಡಬೇಕು, ಯಾವ ಕಲಾವಿದರಿಗೆ ಮೊದಲ ಆದ್ಯತೆ ಕೊಡಬೇಕು, ಮತ್ತು ಕಲಾವಿದರಿಗೆ ಯಾವ ರೀತಿ ಸರ್ಕಾರ ಸಹಾಯಧನ ಕೊಡುವ ನೆಲೆಯಲ್ಲಿ ಯೋಜನೆಗಳನ್ನು ರೂಪಿಸಬೇಕಾಗಿದೆ, ಮತ್ತು ಸಾಮಾಜಿಕ ನ್ಯಾಯ ಅನ್ನೋ ವಿಷಯ ಕಲಾವಿದರ ನೆಲೆಯಲ್ಲೂ ಹೇಗೆ ಬರಬೇಕಾಗಿದೆ ಅನ್ನೋ ವಿಚಾರವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯರು ಮತ್ತು ರಂಗ ಕಲಾವಿದರು ಆದಂತಹ ವೆಂಕಟರಾಜ್ ಅವರಿದ್ದಾರೆ. ಅವರು ಈ ಬಗ್ಗೆ ಏನು ಬೆಳಕು ಚೆಲ್ತಾರೆ ನೋಡೋಣ. ಸರ್, ನಮಸ್ಕಾರ.
ಸರ್ ನಮಸ್ಕಾರ ಸರ್ ತುಂಬಾ ಬೇಸರ ಆಗ್ತಾ ಇದೆ ಯಾಕಂದ್ರೆ ಕಲಾವಿದರನ್ನ ಕೊನೆಗೆ ಪರಿಹಾರ ಕೊಡುವ ನೆಲೆಯಲ್ಲೂ ಕೂಡ ಅವರನ್ನ ತುಂಬಾ ಚೆನ್ನಾಗಿ ನಡೆಸಿಕೊಳ್ಳಾಗ್ತಾ ಇಲ್ಲ ತುಂಬಾ ಕಷ್ಟದಲ್ಲಿದ್ದಾರೆ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಯಾರಿಗೆ ಯಾರನ್ನ ಮೊದಲು ಕೈ ಹಿಡಿಯಬೇಕಾಗಿತ್ತು ಅಂತವರನ್ನ ಕಡೆಗಣಿಸಿ ಇವರೇನೋ ಸಮಿತಿ ಮಾಡ್ಕೊಂಡು ಇವರಿಗೆ ಬೇಕಾದಂತವರಿಗೋ ಇನ್ಯಾರೋ ಇನ್ನು ರೆಕಮೆಂಡ್ ಮಾಡುವಂಥವ್ರಿಗೆ ಅಥವಾ ಪಟ್ಟಬದ್ಧ ಒಂದು ತನ್ನ ಹಿಡಿತವನ್ನು ಇಟ್ಕೊಂಡಿರೋಂಥವ್ರಿಗೆಲ್ಲ ಅವಕಾಶಗಳನ್ನ ಕೊಟ್ಟರೆ ಪರಿಹಾರ ಕೊಟ್ಟರೆ ಮೂಲ ಕಲಾವಿದರಿಗೆ ಆ ಅಮಾಯಕ ಕಲಾವಿದರಿಗೆ ಅವ್ರ ಗತಿ ಏನು ಅಂತ ಒಂದು ಅದೇ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಕಲಾವಿದರುಗಳಿಗೆ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಬೇಸರನೇ ಇವಾಗ ಮೈಗಂಟಿದ ಒಂದು ಚರ್ಮ ಕಟ್ಕೊಂಡ್ಬಿಟ್ಟಿದೆ ಆ ಬೇಸರ ಅನ್ನೋದು. ಹಾಗಾಗಿ ಒಂದ್ ರೀತಿ ಕುಲುಮೆಯಲ್ಲಿ ಬೆಂದು ಹೋಗಿ ಬೆಂದು ನೀರಿನಲ್ಲಿ ಆವಿ ಆಗುವಂತ ಸಂದರ್ಭ ಕಲಾವಿದರಿಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಂದು ಸರ್ಕಾರ ಮೊದಲು ಒಂದೇನಪ್ಪಾ ಅಂದ್ರೆ ರಂಗಭೂಮಿ ಕಲಾವಿದರಿಗೆ ನಿರ್ದಿಷ್ಟವಾದಂತ ಒಂದು ಸಂಘಟನೆ ಇಲ್ಲ. ಹೌದು, ಮತ್ತೆ ಕಲಾವಿದರು ಎಲ್ಲರ ವಿಚಾರ ತೆಗೆದುಕೊಂಡ್ರು ಕೂಡ ಬೆಳ್ಳಿತೆರೆ ಇರ್ಬೋದು ಕಿರುತೆರೆ ಇರ್ಬೋದು ರಂಗಭೂಮಿಯನ್ನು ಒಳಗೊಂಡಂತೆ ಅನೇಕರ ಬದುಕು ಸುಗಮವಾಗಿಲ್ಲ. ಹೌದು, ಆ ಹಿನ್ನೆಲೆಯಲ್ಲಿ ಸರ್ಕಾರ ಚಿತ್ರರಂಗಕ್ಕೂ ಕಿರುತೆರೆಗೂ ಮತ್ತೆ ರಂಗಭೂಮಿಗೂ ಕೂಡ ಸ್ಪಂದಿಸಿದೆ ಅಂತಲೇ ಹೇಳಬೇಕು. ಎರಡನೇ ಲಾಕ್ಡೌನ್ ಅಲ್ಲೂ ಕೂಡ ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲೂ ಕೂಡ ರಂಗಭೂಮಿ ಕಲಾವಿದರಿಗೆ ವಿಶೇಷವಾದಂತ ಒಂದು ಪ್ಯಾಕೇಜ್ ಅನ್ನ ಕೊಟ್ಟು ಕಲಾವಿದರೆಲ್ಲರಿಗೂ ಕೂಡ ಒಂದು ಆರ್ಥಿಕವಾದಂತ ಒಂದು ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸ್ತು, ಅದರ ಒಂದು ಇತಿಮಿತಿಯಲ್ಲಿ ಸ್ಪಂದಿಸ್ತು. ಮೊದಲಿಗೆ 2,000 ಕೊಟ್ಟರು ಕೋವಿಡ್ ಮೊದಲನೇ ಅಲೆಯಲ್ಲಿ, ಎರಡನೇ ಅಲೆಯಲ್ಲಿ 3,000 ರೂಪಾಯಿ ನಗದು ಪುರಸ್ಕಾರವನ್ನ ಕೊಟ್ರು. ಆ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರ ಏನು ಹೇಳಿದ್ದಿಲ್ಲ, ಏನಂತಂದ್ರೆ ಒಂದು ನಿರ್ದಿಷ್ಟವಾದಂತ ವಯೋಮಿತಿಯನ್ನ ಅನುಸರಿಸಿ ಮಾಡಿ ಅಂತ ಸರ್ಕಾರ ಏನು ಹೇಳಿದ್ದಿಲ್ಲ. ಕಲಾವಿದರಾದವ್ರನ್ನ ಗುರುತಿಸಿ ನೀವು ಕೊಡಿ ಅಂತ ಹೇಳ್ತು. ಅದರಲ್ಲಿ ಏನಾಯ್ತು, ಈಗ ನಾವು ರಂಗಭೂಮಿಯನ್ನ ಕಟ್ಟಬೇಕು, ರಂಗಭೂಮಿಲಿ ಪ್ರವೇಶ ಮಾಡಿ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಯುವಕರನ್ನ ಒಳಗೊಂಡಂತೆನೆ ರಂಗಭೂಮಿಯನ್ನ ಕಟ್ಟಬೇಕು. ಹೌದು, ಯಾಕೆಂದ್ರೆ ಎನರ್ಜಿ ಇರೋದು ಯುವಕರ ಹತ್ರ. ಹೌದು, ಯುವಕರು ರಂಗಭೂಮಿಲಿ ತೊಡಗಿಕೊಳ್ಳುವಿಕೆಯಿಂದ ರಂಗಭೂಮಿ ಕ್ರಿಯಾಶೀಲವಾಗಿ ಬೆಳೆಯುತ್ತೆ ಅನ್ನುವಂತ ವಿಚಾರ ಇದೆ. ನಾವೆಲ್ಲರೂ ಯುವಕರನ್ನ ನಾವೆಲ್ರಿಗೂ ವೇದಿಕೆ ಮೇಲೆ ನಿಂತು ಎಲ್ರಿಗೂ ಕರೆಯೋಲೆ ಕೊಡ್ತೀವಿ, ಬನ್ನಿ ರಂಗಭೂಮಿಲಿ ನಾಟಕಗಳಿಗೆ ಬನ್ನಿ ಅಂತ ಹೇಳಿ. ಹೌದು, ಪಾಪ ಅವ್ರಿಗೂ ಉದ್ಯೋಗ ಇರಲಿಲ್ಲ, ಮನೆಯಲ್ಲಿ ಕೈ ಕಟ್ಕೊಂಡು ಕುಳಿತಿರುವಂತ ಸಂದರ್ಭದಲ್ಲಿ ಅವರಿಗೂ ಕೂಡ ಪರಿಹಾರ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಯ್ತು. ಆ ಚರ್ಚೆಯು ಸಾಕಾರ ಆಗಿ ಕೊನೆಗೆ ಈಗ ಅದನ್ನ 35 ವರ್ಷ ಅನ್ನೋದನ್ನ ತೆರವುಗೊಳಿಸಿ ಆ ಒಂದು ಇದನ್ನ ರೂಲ್ಸ್ನ ಕಲಾವಿದರು ಯಾರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರ ಖಾತೆಗಳಿಗೆ ಜಮಾ ಆಗುವಂತಹ ಇದು ನಡೀತಿದೆ ಅಂತ ಹೇಳಿ ಕೇಳ್ಪಟ್ಟೆ. ಆದ್ರೆ ಮುಖ್ಯವಾಹಿನಿಯಲ್ಲಿ ನಿಂತು ಕೆಲಸ ಮಾಡುವಂತ ಅನೇಕ ಕಲಾವಿದರಿಗೆ, ರಂಗಭೂಮಿಯನ್ನೇ ಅವಲಂಬಿಸಿಕೊಂಡಿರುವಂತ ಅನೇಕ ಕಲಾವಿದರಿಗೆ ಆ ಹಣ ಇನ್ನೂ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ಎಲ್ಲ ಈ ದಿನಸಿ ಕಿಟ್ಗಳನ್ನ ಪಡೆದುಕೊಳ್ಳುವಂತ ಕಾರ್ಯಕ್ರಮದಲ್ಲಿ ಇದ್ದಂತ ಸಂದರ್ಭದಲ್ಲೆಲ್ಲ ಕಲಾವಿದರು ಕೂಗು ಸಾಕಷ್ಟು ಕೇಳಿ ನಾವೆಲ್ಲ ಒಂದಷ್ಟು ಜನ ಸ್ನೇಹಿತರು ಹೋಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರನ್ನ ಭೇಟಿ ಮಾಡಿ ನಮ್ಮ ಅಹವಾಲನ್ನು ಕೊಟ್ಟಿದೀವಿ. ಓಕೆ, ನೋಡಿ ಸರ್ ಈ ರೀತಿ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ ಅಂತ. ಯಾಕೆ ಈ ತರ ಆಗ್ತಾ ಇದೆ ಅಂತ ನಮಗೂ ಗೊತ್ತಾಗ್ಲಿಲ್ಲ. ಇಲ್ಲ ಇಲ್ಲ ಹೌದು, ನನಗೂ ಇದ್ರ ಬಗ್ಗೆ ಅರಿವಿದೆ, ನಾನು ಅದ್ರ ಬಗ್ಗೆ ಏನಿದೆ ಈ ತರ ಯಾರಿಗೂ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಕಲಾವಿದರಿಗೆ ಅನ್ನೋಂತ ನಿಟ್ಟಿನಲ್ಲಿ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ ಈಗ ವಿಷಯ ಏನಂದ್ರೆ, ನೀವು ಸಾಯೋ ಟೈಮಲ್ಲಿ ಸತ್ ಮೇಲ್ಗೂ ಏನೋ ದುಡ್ಡು ಕೊಟ್ರೆ ಪ್ರಯೋಜನ ಇಲ್ಲ, ತುಂಬಾ ಕಷ್ಟದಲ್ಲಿರುವಂತ ಸಂದರ್ಭದಲ್ಲಿ ಸಹಾಯ ಮಾಡಿದ್ರೆ ಅದು ಕಲಾವಿದರಿಗೆ ಒಂದು ಸ್ವಲ್ಪ ಬದುಕೋದಕ್ಕೆ ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು, ಯಾರಿಗೆ ಸಲ್ಲಲೇಬೇಕು? ಈಗ ತುಂಬ ಪರವಾಗಿಲ್ಲಪ್ಪ, ಒಂದಷ್ಟು ಜೀವನ ಮಾಡಬಹುದು, ಏನು ಸರ್ಕಾರದ ಸೌಲಭ್ಯ ಅವ್ರಿಗೆ ಬೇಕಾಗಿಲ್ಲ, ಈ ಕ್ಷಣದ ಸಹಾಯ ಬೇಕಾಗಿಲ್ಲ ಅಂತವರು ಅವರೇ ಅದನ್ನು ರಿಜೆಕ್ಟ್ ಮಾಡಿ ನನಗೆ ಬೇಡ, ಇಂಥವ್ರಿಗೆ ಅವಕಾಶ ಮಾಡಿಕೊಡಿ ಅಂಥೇಳಿ ಕೆಲವು ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಏನು ಸಬಲ ಕಲಾವಿದರು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂಥದ್ದು ಕೂಡ ಆಗ್ತಾ ಇಲ್ಲ. ಅವರ ಪಾಲನ್ನು ಕಿತ್ತುಕೊಳ್ಳುವಂಥದ್ದು, ಮತ್ತು ಈಗ ಸಿಗಬೇಕಾದ ಏನು ಪರಿಹಾರವೂ ಕೂಡ ಸಿಗ್ತಾ ಇಲ್ಲ. ಈಗಾದ್ರೆ ಹೇಗೆ ಸರ್? ಯಾಕಂದ್ರೆ ಕನ್ನಡ ಒಂದು ಸರ್ಕಾರಕ್ಕೊಂದು ಒಳ್ಳೆ ಬಯೋಡಾಟಾ ಇರಬೇಕು. ಯಾರ ಇದು ಮನೆಯ ಪರಿಸ್ಥಿತಿ ಹೇಗಿದೆ, ಯಾರಿಗೆ ತುಂಬ ಅತ್ಯಂತ ತುರ್ತಿನ ಅಗತ್ಯತೆ ಇದೆ, ಮತ್ತೆ ಯಾವಾಗ ಕೊಡಬೇಕು? ನೀವು ಯಾವಾಗಲೂ ಕೊಟ್ರೆ ಏನ್ ನಾ ಈಗ ನಾವು ಹಸಿವಾದಾಗಲೇ ಅನ್ನ ಕೊಡ್ಬೇಕಲ್ವಾ, ಸತ್ತೋದ್ಮೇಲೆ ಕೊಟ್ರೆ ಏನ್ ಬಂತಲ್ವಾ ಅನ್ನೋದು ನಮ್ಮ ಒಂದು ಕಾಳಜಿ. ಹೌದು ಸರ್. ಸರ್ ಒಂದು ನಾನು ಇನ್ನೊಂದು ವಿಚಾರ ನಿಮ್ಗೆ ಹೇಳಕ್ ಬರ್ತೀನಿ. ಈಗ ಅಶಕ್ತ ರಂಗ ಕಲಾವಿದರಿಗೆ ಸರ್ಕಾರ ಪರಿಹಾರ ಅಂತ ಘೋಷಣೆ ಮಾಡಿರೋದು, ಶಕ್ತನೋ ಅಶಕ್ತನೋ ಅನ್ನುವಂಥದ್ದು ನಿಜವಾಗ್ಲೂ ಆ ರಂಗಕರ್ಮಿಗೆ ಗೊತ್ತಿರುತ್ತೆ. ಹೌದು,
ಅವರಿಗೆ ಗೊತ್ತಿರುತ್ತೆ. ಅವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಅದು. ಹೌದು. ಮತ್ತೆ ಅದರಲ್ಲೂ ರಂಗಭೂಮಿ ಕಲಾವಿದರು ಸ್ವಾಭಿಮಾನಕ್ಕೆ ಒಳಪಟ್ಟಂತ ಜನ, ಹೆಚ್ಚು ಸ್ವಾಭಿಮಾನದಿಂದ ಅವ್ರ ವಿಚಾರಗಳು ಕೂಡಿರ್ತವೆ. ಹಾಗಾಗಿ ಅವರೆಲ್ಲೂ ಕೂಡ ತಮ್ಮ ಬಡತನ ಸಿರಿತನ ಪ್ರದರ್ಶನ ಮಾಡಕ್ ಹೋಗಲ್ಲ, ಹೇಳ್ಕೊಳ್ಳೋದು ಇಲ್ಲ. ಹೌದು. ಹೇಳ್ಕೊಂಡ್ರು ನಾಲ್ಕು ಜನದ ಜೊತೆ ಚೆನ್ನಾಗಿ ಕಾಣಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಂಗ ಕಲಾವಿದರು ಇರ್ತಾರೆ. ಅವರನ್ನ ನೋಡಿ, ಅವರ ವೇಷಭೂಷಣವನ್ನ ನೋಡಿ ಅವರ ಬದುಕಿನ ಸ್ಥಿತಿಗತಿಯನ್ನ ಅಳಿಯಕ್ಕಾಗಲ್ಲ. ಹೌದು 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 ಅಲ್ವಾ. ಈಗ ಯಾರೇ ಒಬ್ಬ ನಾನು ಪರಿಹಾರ ಬಯಸಿ ಅವನ್ ಹಾಕೊಂಡ್ಮೇಲೆ ಅವನ್ನ ನೀವು ಪರಿಗಣಿಸಿ. ಹೌದು. ಯಾಕೆ ಪರಿಗಣಿಸೋದಿಲ್ಲ ನೀವು? ನನಗ್ ನಂಬಿಕೆ ಇದೆ. ಈಗ ನನಗ್ ತಿಳಿದಿರೋ ಮಾಹಿತಿ ಪ್ರಕಾರ ಒಂದ್ 26,000 ಅರ್ಜಿಗಳು ಬಂದಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಗದು ಪರಿಹಾರವನ್ನ ಕೋರಿ ಅಂತ ಹೇಳಿ ಅಂತ. ಅದರಲ್ಲಿ 1% ಎಲ್ಲೋ ನಿಮ್ಗೆ ಕೊಟ್ಟಿ ಅನ್ನುವಂಥದ್ದು ಇರ್ಬೋದೇ ಹೊರತು ಅದು ಇರೋದು ಇರ್ಲಾರ್ದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಸಾರಸಗಟ್ಟಾಗಿ ತಿರಸ್ಕಾರ ಆಗಿದೆ. ಕೆಲವು ಅರ್ಜಿಗಳು ಬಂದು ರಿಜೆಕ್ಟ್ ಆಗಿದೆ. ಕೆಲವು ಅರ್ಜಿಗಳಿಗೆ ತಾಂತ್ರಿಕವಾದಂತ ಕಾರಣಗಳಿಗೋಸ್ಕರ ತಿರಸ್ಕೃತ ಗೊಂಡಿದ್ದಾವೆ. ಯಾಕೆ ಏನು ಅನ್ನುವಂಥದ್ದನ್ನ ಒಂದು ವಿವರ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಎಷ್ಟೋ ಜನಕ್ಕೆ ಇನ್ನ ಹಣ ಕೈ ಸೇರಿಲ್ಲ. ಕೆಲವರಿಗೆ ಈಗಾಗಲೇ ನಾವು ಖಾತೆಗಳಿಗೆ ಹಂಚಿಕೆ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆಯ್ತಾ, ಬಂದಿರೋದೆಷ್ಟೋ ಬರದೇ ಇರೋದೆಷ್ಟೋ ಅದಕ್ಕೊಂದು ಅಥೆಂಟಿಸಿಟಿ ಬೇಕಲ್ವೇ? ಅಲ್ಲ ಸರ್, ಕೊಡೋದೇ 3,000 ರೂಪಾಯಿಗೆ 30,000 ಪ್ರಶ್ನೆ ಕೇಳಿದ್ರೆ ಕಲಾವಿದ್ರು ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಸರ್? 3,000 ರೂಪಾಯಿ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ತೀನಿ ನಿಮ್ಗೆ. ಇವ್ರು ಏನ್ ಮಾಡ್ತಾರೆ ಈಗ ನೋಡಿ, ಆಗ್ರಹ ಪಡಿಸುವಾಗ ರಂಗಭೂಮಿಯಿಂದ ಆಗ್ರಹ ಪಡಿಸುವಾಗ ಯಾವ ಸಮಿತಿಯೂ ಬರೋದಿಲ್ಲ. ರಂಗಭೂಮಿಲಿ ದುಡಿಲಿಕ್ಕೆ ಅಂತ ಕೇಳುವಾಗ ಯಾವ ಸಮಿತಿಯೂ ಬರೋದಿಲ್ಲ. ಹಣ ಕೊಡುವಾಗ ಈ ಎಂತ ಸರ್ ಇವ್ರದ್ದು ಸಮಿತಿ? ಇವ್ರೇನ್ ಏಜೆನ್ಸಿನ ಅಲ್ಲ, ಇವ್ರದ್ದು ಸರ್ಕಾರ. ಹೌದು, ಇರೋದು ರಂಗ ಕಲಾವಿದರು. ಈ ಮಧ್ಯವರ್ತಿಗಳ ಏಜೆನ್ಸಿ ಇದು, ಮಧ್ಯವರ್ತಿಗಳ ಹಾವಳಿ ಯಾಕೆ ಅಂತ. ಇಲ್ಲಿ ಇದೇ ಕಮಿ ಯಾಕೆ ಸರ್? ಅದು ಯಾರ ಸಮಿತಿ ಅದು? ನಮಗೆ ನಮ್ಗದ್ ಗಮನಕ್ ಬರ್ಲಿಲ್ಲ. ಯಾರಿದ್ದಾರೆ ಏನು ಅನ್ನುವಂಥದ್ದು ನಮ್ ಗಮನಕ್ ಬರ್ಲಿಲ್ಲ. ಆ ರೀತಿ ಇತ್ತು ಅಂದ್ರೆ ಈ ಸಮಿತಿಯನ್ನ ಕೇಳಿ ನಾವು ರಂಗಭೂಮಿಗೆ ಬಂದಿರ್ತೀವ ಕಲಾವಿದರಾಗಿ? ಇದು ಒಂದ್ ರೀತಿ ಸಮಿತಿ ಇಟ್ಕೊಂಡು ಯಾರ್ಯಾರು ಕೆಲ್ಸಕ್ಕೆ ಬರ್ದಾರನಲ್ಲ ಅಲ್ಲಿ ಸಮಿತಿ ಮಾಡ್ಕೊಂಡು ಅವ್ರ ಶಿಫಾರಸಿನ ಅನ್ವಯ ಇವ್ರು ದುಡ್ಡು ಕೊಡ್ತಾರೆ ಅನ್ನೋದಾದ್ರೆ ಇದು ಕಲಾವಿದ್ರಿಗೆ ಮಾಡೋ ಒಂದು ಅವಮಾನ, ಇದು ಅಪಮಾನ. ಅವಮಾನ ಬೊಟ್ಟ ದ್ರೋಹ ಸರ್, ಸಾಂಸ್ಕೃತಿಕವಾದಂತ ದ್ರೋಹ ಅದು. ಸಮುದ್ರದ ಅಲೆಗಳಿಗೂ ಬೇಕಂದ್ರೆ ನಿಂತ್ಕೊಂಡ್ಬಿಡ್ತಾರ ಅವರು. ಹೌದು, ಸಮುದ್ರದ ಅಲೆಗಳನ್ನು ನಾವ್ ಎಣಿಸ್ತೀವಿ, ಅದನ್ನ ನೋಡ್ಬಿಟ್ಟು ನಾವು ಪ್ರವೇಶ ಮಾಡೋದಕ್ಕೆ ಬಿಡ್ತೀವಿ ಅಂತೇಳಿ ಸಮುದ್ರದ ಅಲೆಗಳನ್ನ ಲೆಕ್ಕ ಹಾಕ್ತಾ ಇದೀನಿ ಅಂತ ಕೂಡ ಹಣ ಬೇಕಂದ್ರೆ ವಸೂಲಿ ಮಾಡ್ತಾರ ನೋಡಿ. ಆತರ ಏಜೆನ್ಸಿನ ಇದೇನಾದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ? ಹೌದು ಹೌದು ಹೌದು. ಇದು ಯಾರ್ದು ಜಹಂಗೀರ್ ಅಲ್ಲ, ಮತ್ತೆ ಯಾರಿಗೂ ಬರ್ದು ಕೊಟ್ಟಿಲ್ಲ. 25 ವರ್ಷ 40 ವರ್ಷ 50 ವರ್ಷ ರಂಗಭೂಮಿನ ಕಟ್ಟಿರೋರು ಕಲಾವಿದ್ರು, ನಿಂತು ದುಡಿತಾರೆ, ಪಾತ್ರ ಮಾಡ್ತಾರೆ. ಆಯ್ತಾ, ಹೊಟ್ಟೆಗೆ ಹಸುವಿಗೆ ಅನ್ನ ಕೇಳೋದಿಲ್ಲ, ಬಟ್ಟೆ ಕೇಳೋದಿಲ್ಲ, ಏನು ಕೇಳಲ್ಲ. ಎಲ್ಲ ಒಂದ್ ಕಡೆ ಹವ್ಯಾಸಿ ನೆಲೆಯಲ್ಲಿ ಅವ್ರು ಸಿಗ್ಬೇಕಾದ ಯಾವ್ದು ಸಿಕ್ಕಲ್ಲ, ಪರಿಗಣನೆ ಸಿಕ್ಕಲ್ಲ, ಯಾವ್ದು ಮಾಡಲ್ಲ. ಯಾವ್ದೋ ಒಂದು ಒಂದು ನಗದು ಪುರಸ್ಕಾರ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಕೊಡ್ತಾ ಇದೆ ಅಂತ ಹೇಳುವಾಗ ಆ 3,000 ರೂಪಾಯಿ ಹಣ ಕೊಡೋದ್ರಲ್ಲೂ ತತ್ವಾರ ಮಾಡ್ತಾರೆ. ನಾಲ್ಕಾರು ಜನ ಮೊನ್ನೆ ಹಿರಿಯ ಕಲಾವಿದರೊಬ್ರು ಪ್ರಶ್ನೆ ಮಾಡಿ ಕೇಳಿದ್ರು, ಪಾಪ ಅವ್ರಿಗೆ ಎಂತ ಚಿಂತಾಜನಕ ಪರಿಸ್ಥಿತಿ ಇದೆ ಅಂತಂದ್ರೆ, ನಾನೇ ನೋಡಿದ್ದೀನಿ ಅವ್ರನ್ನ, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದಾರೆ ಅವರು. ಮುನಿರಾಜು ಅಂತ ಅವ್ರಿಗೆ ಸಿಕ್ಕಿಲ್ಲ, ಇನ್ನೊಬ್ರು ಯಾರು ವೃತ್ತಿ ರಂಗಭೂಮಿ ರಾಜು ಅಂತ ಸೀನಿಯರ್ ಮೋಸ್ಟ್ ಆಕ್ಟ್ರೇಟ್ ಅವ್ರಿಗೆ ಸಿಕ್ಕಿಲ್ಲ, ಮತ್ತೊಬ್ಬ ಮೋಹನ್ ಕುಮಾರ್ ಅಂತೇಳಿ ಕಲಾವಿದ ಆತನಿಗೆ ಸಿಕ್ಕಿಲ್ಲ. ಈ ತರ ಹೇಳ್ತಾ ಹೋದ್ರೆ 100 ಜನದ ಹೆಸರು ಹೇಳ್ಬೋದು. ಯಾವ ಮಾನದಂಡ ಅನುಸರಿಸ್ಬಿಟ್ಟು ರಿಜೆಕ್ಟ್ ಮಾಡ್ತೀರಿ ನೀವು? ಯಾಕೆ ರಿಜೆಕ್ಟ್ ಮಾಡ್ತೀರಿ? ಯಾರು ನಿಮಗ್ ಕೊಟ್ಟವ್ರ ಸ್ವಾತಂತ್ರ್ಯನ? ಸರ್ಕಾರ ಹೇಳಿದ್ಯಾ ನಿಮ್ಗೆ ಒಂದ್ ಸಮಿತಿ ರಚನೆ ಮಾಡಿ ಅದ್ರ ಮುಖಾಂತರ ನೀವೆಲ್ಲರಿಗೂ ವಿತರಣೆ ಮಾಡ್ಬೇಕು ಅಂತ ಸರ್ಕಾರ ಹೇಳಿಲ್ಲ? ನೀವು ಇಲ್ಲ ಸಲ್ಲದ ದಿಗ್ಬಂಧನಗಳನ್ನ ನೀವೇ ಇಲ್ಲಿ ಈ ಗೋಡೆ ಮಧ್ಯೆ ಕೂತ್ಕೊಂಡು ನೀವು ಹಾಕೊಂಡ್ಬಿಟ್ಟು ನೀವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನ ಮಾಡ್ತಾ ಇದೀರಲ್ಲ ನೀವು. ಇಲ್ಲ, ನಿಜ, ಇದು ತುಂಬಾ ಒಂದು ಕೆಟ್ಟ ನಡೆ. ಈ ತರದ್ದು ಮಧ್ಯವರ್ತಿಗಳನ್ನ ಏಜೆನ್ಸಿಗಳನ್ನ ಇಟ್ಕೊಂಡು ಅವರ ಶಿಫಾರಸುಗಳನ್ನ ಅವ್ರು ಹೇಳ್ದಂಗೆ ಕೇಳುವಂಥದ್ದು ನಿಜಕ್ಕೂ ಕಲಾವಿದರಿಗೆ ಮಾಡುವಂತ ಒಂದು ದ್ರೋಹ ಆಗುತ್ತೆ. ಈ ಮುಂದಿನ ಈ ಒಂದು ಬೆಳವಣಿಗೆಗಳ ಬಗ್ಗೆ, ಈ ತರದ ನಡೆಗಳ ಸಂಸ್ಕೃತಿ ಇಲಾಖೆಯಲ್ಲಿ ಈ ತರ ಆಗ್ತಿರುವಂತ ಕೆಲ ನಡೆಗಳ ಬಗ್ಗೆ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಕಲಾವಿದರನ್ನ ಹೇಗೆ ಸರ್ಕಾರ ನೋಡ್ಬೇಕು, ಮತ್ತೆ ಅವ್ರಿಗೆ ಯಾವ ರೀತಿ ಸಹಾಯ ಮಾಡ್ಬೇಕು ಅಂತ ಹೇಳ್ತೀರಿ ಕೊನೆಯದಾಗಿ? ಸರ್ ನೋಡಿ, ನಾನು ಹೇಳ್ತಿರೋದು ಈಗ ನಮ್ಗೇನಪ್ಪಾ ಅಂದ್ರೆ ನಿರ್ದೇಶಕರು ಸೂಕ್ತವಾದಂತ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಮಂತೇನೋ ಅನೇಕ ಕಲಾವಿದರು ಹೋಗಿ ಭೇಟಿ ಮಾಡಿ ತಮ್ಮ ಒಂದು ಮನವಿಯನ್ನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ವ್ಯವಸ್ಥೆ ಸರಿ ಹೋಗ್ಬಹುದು, ಸಮರ್ಪಕವಾದಂತ ರೀತಿಯಲ್ಲಿ ಆಗ್ಬಹುದು, ಏನೇ ತಾಂತ್ರಿಕ ಕಾರಣಗಳಿದ್ರು ಕೂಡ ಅಂತ ನಾನು ವಿಶ್ವಾಸ ಇರಿಸಿದ್ದೀನಿ.
ಓಕೆ ಮೊದಲು ಇಂತ ಏನು ಸ್ಥಾಪಿತ ಹಿತಾಸಕ್ತಿಗಳು ಇದರಲ್ಲ ಅವರ ಕೈ ಅವರ ಒಂದು ಕೈಗೊಂಬೆಯಾಗಿ ಯಾರು ಕೂಡ ವರ್ತನೆ ಮಾಡಬಾರದು ಸರ್ ಅಧಿಕಾರಿ ವಲಯ ಏನಿದೆ ಅವರ ಕೈಗೊಂಬೆಯಾಗಿ ವರ್ತನೆ ಮಾಡಿದ್ರೆ ರಂಗಭೂಮಿಯನ್ನು ಕಟ್ತಾ ಇರೋರು ಯಾರು ಮತ್ತೊಬ್ಬರು ಯಾರೋ ಲೀಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಸರ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹೇಳಿ ನೋಡೋಣ ನನಗನ್ಸುತ್ತೆ ಈ ತರದೊಂದು ರಂಗಭೂಮಿ ಇರ್ಬೋದು ಕಲಾಲೋಕವೇ ಒಂದು ಬಂಡಾಯ ಪ್ರವೃತ್ತಿ ಯಾರಾದರೂ ಈ ತರದ ಸ್ಥಾಪಿತ ಹಿತಾಸಕ್ತಿಗಳು ಇದ್ದಾರೆ ಅಂತ ಅನ್ನೋದಾದ್ರೆ ಅಂತವ್ರ ವಿರುದ್ಧ ನೇರವಾಗಿ ಮಾತಾಡಬೇಕು ಕಲಾವಿದರು ಅವರಿಂದ ಏನು ಆಗೋದಿಲ್ಲ ಎಷ್ಟು ದಿನ ಅಂತೇಳಿ ಸಹಿಸಿಕೊಂಡು ಸುಮ್ಮನೆ ಇದ್ದು ಎಲ್ಲೋ ಅವ್ರ ಬಗ್ಗೆ ಮಾತಾಡೋದ್ರೆ ನಮಗೆಲ್ಲ ಅವಕಾಶ ತಪ್ಪಿತೋ ತಪ್ಪಿ ಹೋಗುತ್ತೋ ಹಾಗೇಗೆ ಅಂತೇಳಿ ಅನ್ನಬಾರ್ದು ಯಾಕಂದರೆ ಯಾರು ಇಂಥ ಒಂದು ಒಳ್ಳೆಯ ನಡೆಗೆ ಕೊಕ್ಕೆ ಹಾಕ್ತಾರೆ ಮತ್ತು ಇನ್ನು ಆ ಹಿಡಿತವನ್ನು ಇಟ್ಕೊಂಡು ಕಲಾವಿದರು ತೊಂದರೆ ಕೊಡ್ತಾರೆ ಅಂತ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನೇರವಾಗಿ ಹೇಳುವಂಥ ಕೆಲಸವನ್ನು ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡಬೇಕು ಅಂತ ಅನಿಸುತ್ತೆ ಸರ್ ಸರ್ಕಾರ ನೋಡಿ ಸರ್ಕಾರ ಈಗ ನೋಡಿ ಅವರು ನಮ್ಮ ಪ್ರತಿನಿಧಿಗಳು ನಾವೆಲ್ಲ ಅವ್ರಿಗೆ ಓಟ್ ಹಾಕಿದೀವಿ ಅಂತಂದ್ಮೇಲೆ ಅವರು ನಮ್ಮೆಲ್ಲರ ಪ್ರತಿನಿಧಿಗಳು ಒಂದು ಸರ್ಕಾರ ತರುವಲ್ಲಿ ಮತ ಹಾಕಿರೋನು ಕೂಡ ಅದಕ್ಕೆ ಜವಾಬ್ದಾರಿ ಆಗ್ತಾನೆ ಮತ ಹಾಕಿಲ್ದೇ ಇರೋನು ಕೂಡ ಜವಾಬ್ದಾರನಾಗ್ತಾನೆ ಎಲ್ಲರನ್ನು ಸರಿಯಾದ ರೀತಿಯಲ್ಲೇ ನಡೆಸ್ಕೋಬೇಕು ಅವರು ಅಲ್ಲಿ ರಾಜಕೀಯ ಮಾಡಬಾರ್ದು ಆದರೆ ಇಲ್ಲಿ ಸರ್ಕಾರ ಕೊಡುವಾಗ ಸರ್ಕಾರ ಒಂದು ಅನುದಾನ ಬಿಡುಗಡೆ ಮಾಡುವಾಗ ಸರ್ಕಾರ ಒಂದು ಹಣ ಕೊಡುವಾಗ ಆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡಿರೋರ ಬದುಕೆಲ್ಲ ಹಸನಾಗ್ಲಿ ಅನ್ನೋ ಕಾರಣ ಕೊಡ್ತಾರಿಯೇ ಹೊರತು ಇವರು ತಡೆಗೋಡೆ ಹಾಕೋದಕ್ಕೋಸ್ಕರ ಅವ್ರು ಕೊಡೋದಿಲ್ಲ ಆ ರೀತಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾರೆ ಒಂದು ಸರ್ಕಾರ ಇರ್ಬೋದು ಒಂದು ವ್ಯವಸ್ಥೆ ಇರ್ಬೋದು ಅಥವಾ ಒಂದು ಪ್ರೊಡಕ್ಷನ್ ಇರ್ಬೋದು ಒಂದು ನಾಟಕ ಇರಬೇಕು ಎಲ್ಲ ಸೇರಿ ಗುಂಪು ಚಟುವಟಿಕೆಯಿಂದ ಅದನ್ನ ನಾವು ಅಸ್ತಿತ್ವಕ್ಕೆ ತರ್ತೇವೆ ಹೊರತು ನಿರ್ಧಾರ ತಗೊಳ್ಳುವಾಗ ಯಾರೋ ಒಬ್ಬ ಕೂತ್ಕೊಂಡು ತೀರ್ಮಾನ ಮಾಡ್ತಾನೆ ಅಂತಂದ್ರೆ ಏನ್ ಸರ್ ಅಂತ ಅದು ಇಲ್ಲ ನಿಜಕ್ಕೂ ಬೇಸರ ಅದು ಅನ್ಯಾಯ ಆಗ್ತಾ ಇದೆ ಸರ್ ಬಹಳ ಅನ್ಯಾಯ ಆಗ್ತಾ ಇದೆ ಇದು ಬಹುಶಃ ನನಗನ್ಸುತ್ತೆ ಯಾರು ಈ ಕುರಿತು ನೈಜ ವರದಿಯನ್ನ ಬಿತ್ತರಿಸಿಲ್ಲ ಇಲ್ಲಿವರೆಗೂ ಕೂಡ ನಾವು ಮಾಡ್ತೀವಿ ಸರ್ ನಾವು ಮಾಡ್ತೀವಿ ನೈಜ ವರದಿಯನ್ನ ಹೆಕ್ಕಿ ತೆಗಿತಿರೋದಕ್ಕೆ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಇಲ್ಲ ಮಾಡಿ ಬೇರೆ ಮಾಧ್ಯಮಗಳು ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಸುಮ್ಮನಿರಕಾಗಲ್ಲ ಯಾಕಂದ್ರೆ ನಮಗೊಂದು ಸಾಮಾಜಿಕ ಕಳಕಳಿ ಇರಬೇಕು ಯಾವುದೇ ಮಾಧ್ಯಮಕ್ಕೊಂದು ಸಾಮಾಜಿಕ ಕಳಕಳಿ ಇದ್ದಾಗಲೇ ಆ ಮಾಧ್ಯಮಕ್ಕೊಂದು ಘನತೆ ಬರೋದು ಆ ನೆಲೆಯಲ್ಲಿ ನಾವು ಕಲಾವಿದರ ಬದುಕಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ನಿಮ್ಮನ್ನು ಮಾತಾಡ್ಸಿದ್ದು ನೋಡೋಣ ಇದು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಯಾರು ಅಶಕ್ತ ಕಲಾವಿದರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಮತ್ತು ಯಾರಿಗೆ ನಿಜವಾಗೂ ಸಹಾಯ ಬೇಕಾಗಿದೆ ಅಂತ ಕಲಾವಿದರನ್ನ ಗುರುತಿಸಿ ಸಹಾಯ ಮಾಡುವಂಥ ಕೆಲಸವನ್ನ ಮಾಡಲಿ ಮಾಡದೇ ಇದ್ರೆ ಈ ಒಂದು ಹೋರಾಟಕ್ಕೆ ಕಲಾವಿದರ ಈ ಹೋರಾಟಕ್ಕೆ ಕಲಾವಿದರ ಈ ಆಗ್ರಹಕ್ಕೆ ನಾವು ಕೂಡ ದನಿ ಹಾಕ್ತೀವಿ ನಮ್ಮೊಂದಿಗೆ ಈ ಪ್ರತಿಯೊಬ್ಬರಿಗೂ ಅರ್ಜಿ ಸಲ್ಲಿಸಿರೋ ಅವರೇ ಕಮಿಟ್ ಮಾಡ್ಕೊಂಡಿದ್ದಾರೆ ಅರ್ಜಿ 26,000 ಈ ರೀತಿ ಅರ್ಜಿ ಬಂದಿದೆ ಅಂತ ಕಮಿಟ್ ಮಾಡ್ಕೊಂಡಿದ್ದಾರೆ ಸಲ್ಲಿಸಿರುವ ಪ್ರತಿಯೊಬ್ಬ ರಂಗಕರ್ಮಿಗೂ ಕೂಡ ಪ್ರಾಮಾಣಿಕವಾಗಿ ಸರ್ಕಾರದ ಪರಿಹಾರ ಏನಿದೆ 3,000 ರೂಪಾಯಿ ಸಲ್ಲಲೇಬೇಕು ಸರ್ ಆಚೆ ಈಚೆ ಆಚೆ ಈಚೆ ಈಗ ನಾವು ಒಂದ್ ಕಾರ್ಯಕ್ರಮ ಮಾಡುವಾಗ ಕಲಾವಿದರೆಲ್ರಿಗೂ ಅಂತ ಕೂಡ ಒಂದು ಅಲ್ಲಿ ಒಂದು ಉಪಹಾರದ ವ್ಯವಸ್ಥೆ ಮಾಡಿರ್ತೀವಿ ಯಾರೋ ಹೊರಗ್ನವ್ರು ಒಂದ್ 4 ಜನ ಹೆಚ್ಚಿಗೆ ತಿನ್ಕೊಂಡು ಹೋದ್ರೆ ಅವ್ರ ಹೊಟ್ಟೆ ತುಂಬುತ್ತೆ ಯಾಕೆ ನೀವು ಅಸೂಯೆ ಪಟ್ಕೊಳ್ತೀರಾ ಅದಕ್ಕೆ ಇಲ್ದಿರೋನ್ ಬಂದ್ ತಿಂದೋಗಿರ್ತಾನಲ್ಲಿ ಇರೋನ್ ಯಾರು ಬಂದ್ ತಿನ್ನೋದಿಲ್ಲ ಅಲ್ಲಿ ಹಸಿವು ನೀಗುತ್ತಲ್ಲ ಅದೇ ಇಂಪಾರ್ಟೆಂಟ್ ಮುಖ್ಯವಾಗಿ ಅದ್ ಇಂಪಾರ್ಟೆಂಟ್ ಓಕೆ ಓಕೆ ಸಾವಿರಾರು ಕೋಟಿ ಅಪವ್ಯಯವಾಗ್ತಾ ಇದೆ ಕಲಾವಿದರ ವಿಚಾರದಲ್ಲಿ ಯಾಕೆ ತಾರತಮ್ಯ ಮಾಡ್ತೀರಿ ನೀವು ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು ನಿಜ 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 ಒಂದು ಒಳ್ಳೆ ದನಿಯನ್ನು ನೀವು ರೈಸ್ ಮಾಡಿದ್ದೀರಿ ನಿಮ್ಮ ಈ ಎಲ್ಲ ಹೋರಾಟಕ್ಕೆ ಮತ್ತೆ ನಿಮ್ಮ ಈ ಆಗ್ರಹಕ್ಕೆ ನಾವು ಕೂಡ ಜೊತೆಯಾಗಿರ್ತೀವಿ ಥ್ಯಾಂಕ್ ಯು ವೆಂಕಟರಾಜ್ ಅವರೇ ನಮ್ಮೊಂದಿಗೆ ಈ ಬಗ್ಗೆ ಮಾತಾಡಿದ್ದಕ್ಕೆ ತಮ್ಮ ಕಳಕಳಿಗೆ ಧನ್ಯವಾದಗಳು ತಾವು ಫೋನ್ ಮಾಡಿ ನನ್ನ ಮಾತನಾಡಿಸಿದಿರಿ ನಮಸ್ಕಾರ ತಮ್ಮ ಒಂದು ಕಳಕಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವಾಹಿನಿಗೂ ಶುಭವಾಗಲಿ ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಕಲಾವಿದರಾದಂಥ ವೆಂಕಟರಾಜ್ ಅವರ ಒಂದು ನೋವು ಕಲಾವಿದರ ಬದುಕು ಹೇಗಿದೆ ಮತ್ತು ಕಲಾವಿದರನ್ನ ಹೇಗೆ ನಡೆಸ್ಕೊಡ್ಬೇಕು ಅವರನ್ನು ಹೇಗೆ ನೋಡಬೇಕು ಯಾಕೆ ಕಲಾವಿದರ ವಿಚಾರದಲ್ಲಿ ಇಂಥ ತಾರತಮ್ಯ ಮಾಡ್ತೀರಿ ಯಾವ್ಯಾವುದು ಕಲಾವಿದರನ್ನ ಗುರುತಿಸೋ ನೆಲೆಯಲ್ಲಿ ಯಾರ್ಯಾರನ್ನೋ ನೀವು ಶಿಫಾರಸು ತೆಗೆದುಕೊಳ್ತೀರಿ ಸಮಿತಿಗಳನ್ನ ಯಾಕೆ ರಚನೆ ಮಾಡ್ತೀರಿ ಅವ್ರಿಗೆ ಕೊಡಬೇಕಾಗಿರೋದು ನೀವು ಪರಿಹಾರ ಅಷ್ಟೇ ಮಧ್ಯವರ್ತಿಗಳಲ್ಲ ಮಧ್ಯವರ್ತಿಗಳ ಹಾವಳಿ ಇಲ್ಲಿ ಬೇಕಾಗಿಲ್ಲ ಕಲಾವಿದರನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿ ಅವರಿಗೆ ಕಷ್ಟ ಬಂದಿದೆ ಅಂತೇಳಿ ನೀವು ಕೊಡ್ತಿರುವಂಥ ಪರಿಹಾರ ಅದು ಒಂದು ರೀತಿ ಗೌರವಯುತವಾಗಿರಬೇಕೆ ಹೊರತು ಒಂದು ರೀತಿ ಬಿಸಾಕೋ ಥರ ಆಗಬಾರ್ದು ಕಲಾವಿದರು ಕೈಚಾಚುವಂಥ ಸಂದರ್ಭ ಬಂದಿದೆ ಆ ಸಂದರ್ಭವನ್ನು ನೀವು ಗೌರವಯುತವಾಗಿ ಕೊಟ್ಟು ಗೌರವಿಸುವ ಕೆಲಸವನ್ನು ಮಾಡಿ ಅಂತೇಳಿ ವೆಂಕಟರಾಜ್ ಅವರು ಹೇಳ್ತಿದ್ದಾರೆ ನಿಜಕ್ಕೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ವಿಚಾರದಲ್ಲಿ ಅತ್ಯಂತ ಗಂಭೀರವಾಗಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಆ ಅರ್ಜಿಗಳಲ್ಲಿ ಯಾರ್ಯಾರು ಕಲಾವಿದರ ಸ್ಥಿತಿ ಹೇಗಿದೆ ಆಮೇಲೆ ಆ ಎಲ್ಲ ಅರ್ಜಿಗಳಲ್ಲೂ ಕೂಡ ಕಲಾವಿದರನ್ನು ಗುರುತಿಸಿ ಬಹುಶಃ ಎಲ್ಲ ಕಲಾವಿದರು ಮಾತ್ರ ಅರ್ಜಿಗಳನ್ನು ಹಾಕೋದಕ್ಕೆ ಸಾಧ್ಯ ಆ ಎಲ್ಲ ಅರ್ಜಿಗಳನ್ನು ಪರಿಗಣಿಸಿ ಎಲ್ಲ ಕಲಾವಿದರುಗಳಿಗೂ ಕೂಡಲೇ ಅವರ ಅಕೌಂಟ್ಗೆ ಇನ್ನು ಸರ್ಕಾರ ಕೊಡ್ತಿರುವಂಥ ಹಣವನ್ನು ಒಂದು ಸ್ವಲ್ಪ ಹೆಚ್ಚುವರಿ ಆದರೂ ತಲೆ ಕೆಡಿಸ್ಕೋಬೇಡಿ 1 ಕೋಟಿ 2 ಕೋಟಿ ಹೆಚ್ಚಾದರೂ ತಲೆ ಕೆಡಿಸ್ಕೋಬೇಡಿ ಬಹುಶಃ ಅಷ್ಟೊಂದೆಲ್ಲ ಬರಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ ತುಂಬ ಕಷ್ಟದ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಅಸ್ತಿತ್ವ ಇದೆ ಅಂತೇಳಿ ಸಾಬೀತುಪಡಿಸ್ಕೊಳ್ಳಿ ಇಲ್ಲಾಂದರೆ
ಇಂತ ಇಲಾಖೆ ಹಾಕಬೇಕು ಈ ಸಚಿವರು ಹಾಕಬೇಕು ಮತ್ತೆ ಅದಕ್ಕೆ ಅಧ್ಯಕ್ಷರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಹಾಕಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋದು ಅನ್ನೋದಾದ್ರೆ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಿಗೆ ಬಹಳ ಜರೂರ್ ಆಗಿ ಅವರಿಗೆ ಪರಿಹಾರವನ್ನ ಕೊಡುವುದು ಅನ್ನುವಂತ ಆಗ್ರಹವನ್ನ ನಾವು ಕೂಡ ಮಾಡ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸ್ತಾ ಇದೀವಿ ರಾಜಧಾನಿ ಸುದ್ದಿ ಇದು ಸತ್ಯ ಶೋಧನೆಯ ಪಯಣ ನಮಸ್ಕಾರ ಸ್ನೇಹಿತರೆ ವಿಶೇಷ ಸುದ್ದಿ ಸಮಾಚಾರಗಳಿಗೆ ಸದಾ ನೋಡ್ತಾ ಇರಿ ರಾಜಧಾನಿ ಸುದ್ದಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ